ಸೆಂಟ್ರೋ ರವಿ ಪ್ರಕರಣ ಬಯಲಿಗೆ ಬಂದು 8 ದಿನಗಳಾಗಿದೆ ಆ ಕ್ಷಣದಿಂದ ಪೊಲೀಸರು ನಿರಂತರವಾಗಿ ಸೆಂಟ್ರೋ ರವಿ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾರೆ ಇದೀಗ ಈ ಪ್ರಕರಣಕ್ಕೆ ಒಳ್ಳೆ ತಿರುವು ಸಿಕ್ಕಿದೆ ಅಂಡಮಾನ್ ನಲ್ಲಿ ಸೆಂಟ್ರೋ ರವಿ ಲೊಕೇಶನ್ ಪತ್ತೆಯಾಗಿದೆ ಪ್ರಕರಣ ದಾಖಲಾದ ದಿನವೇ ಈ ಸೆಂಟ್ರೋ ರವಿ ಅಬ್ಸ್ಕಾಂಡ್ ಆಗಿದ್ದ 10 ಕ್ಕೂ ಹೆಚ್ಚು ಮೊಬೈಲ್ ನಂಬರ್ ಗಳನ್ನು ಈ ಖತರ್ನಾಕ್ ಬದಲಿಸಿರೋ ಮಾಹಿತಿ ಈಗ ಲಭ್ಯ ಆಗಿದೆ ಪೊಲೀಸರಿಗೆ ಸೆಂಟ್ರೋ ರವಿ ಪತ್ತೆ ಕಾರ್ಯ ಸವಾಲಾಗಿ ಪರಿಣಮಿಸುತ್ತಾ ಇದೆ ಆರೋಪಿ ಸೆಂಟ್ರೋ ರವಿ ಪತ್ತೆ ಮಾಡುವುದಕ್ಕೆ 4 ವಿಶೇಷ ತಂಡಗಳ ರಚನೆ ಆಗಿದೆ ಬೆಳಗಿನ ಜಾವ ಅಂಡಮಾನ್ ತಲುಪಿದ್ದಾರೆ ಮೈಸೂರು ಪೊಲೀಸರ ತಂಡ ಸೋ ಸಂಜೆ ಒಳಗಾಗಿ ಸೆಂಟ್ರೋ ರವಿಯನ್ನ ಹೆಡೆಮುರಿ ಕಟ್ಟುವಂತ ಸಾಧ್ಯತೆಗಳು ದಟ್ಟವಾಗಿದೆ ಸೆಂಟ್ರೋ ರವಿ ವಿಚಾರವಾಗಿ ಆ ಕೇಸ್ ಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಮಹತ್ವದ ಸುಳಿವು ಸಿಕ್ಕಿದೆ ಅಂಡಮಾನ್ನಲ್ಲಿ ಸೆಂಟ್ರೋ ರವಿಯ ಲೊಕೇಶನ್ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅಂಡಮಾನ್ ತಲುಪಿದ್ದಾರೆ ಬೆಳಗಿನ ಜಾವ ಇವತ್ತು ಸಂಜೆ ಒಳಗಾಗಿ ಸೆಂಟ್ರೋ ರವಿಯನ್ನ ಹೆಡೆಮುರಿ ಕಟ್ಟುವ ಸಾಧ್ಯತೆ ಇದೆ ಆತ ಸಿಕ್ಕಿದೆ ಹೌದಾದ್ರೆ ಆತನನ್ನ ನೇರವಾಗಿ ಅಲ್ಲಿಂದ ಮೈಸೂರು ಕರೆತರಲಾಗುತ್ತೆ ಅಥವಾ ಬೆಂಗಳೂರು ಕರೆತರಲಾಗುತ್ತೆ ಆದ್ರೆ ಸೆಂಟ್ರೋ ರವಿ ಇಷ್ಟಲ್ಲ ಕಳೆದ ಒಂದು 10-15 ವರ್ಷಗಳಿಂದ ಇಷ್ಟಲ್ಲ ಮಾಡಿದವನಿಗೆ ಈ ರೀತಿಯಲ್ಲ ಅಪ್ಸ್ಕಾಂಡ್ ಆಗೋದು ತಲೆಮರೆಸಿಕೊಂಡಿರೋದು ಪೊಲೀಸರಿಗೆ ಸಿಗದೇ ಇರೋದು ಅವನಿಗೇನ್ ಹೊಸತೇನಲ್ಲ ಅವನು ಕಲಿತಿರೋ ವಿದ್ಯೆನೆ ಮತ್ತೆ ಮತ್ತೆ ಪ್ರಯೋಗ ಮಾಡುತ್ತಿದ್ದಾನೆ ಆದ್ರೆ ಈ ಬಾರಿ ಆ ವಿದ್ಯೆ ಸಫಲ ಆಗಬಾರದು ಅಂತ ಪೊಲೀಸರು ವಿಶೇಷ 4 ತಂಡಗಳನ್ನು ರಚನೆ ಮಾಡಿದ್ರು ಈಗಾಗಲೇ ಮೈಸೂರಿನ ಪೊಲೀಸ್ ತಂಡ ಅಂಡಮಾನ್ ತಲುಪಿದೆ ಅಂಡಮಾನ್ ನಲ್ಲಿ ಆತನನ್ನ ಪತ್ತೆ ಹಚ್ಚುವಂತ ಕೆಲಸ ನಡೆಯತಾ ಇದೆ ಆತ ಸಿಕ್ಕಿದ್ದೆ ಹೌದಾದ್ರೆ ನಾಳೆ ಬೆಳಿಗ್ಗೆ ಒಳಗಾಗಿ ಸೆಂಟ್ರೋ ರವಿ ಬೆಂಗಳೂರು ತಲುಪಲಿದ್ದಾರೆ ಪುನೀತ ಪುನೀತ ಆಯ್ತಾ ಬಿಡಿ ಮತ್ತೆ ಆಗಲ್ಲ ಹೌದು ಬಾಕಿ ಇನ್ನೊಂದು ಇನ್ನೊಂದು ಹೌದು